ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕೆಲವರಿಗೆ ಗೊತ್ತಿರ್ಬೋದು ನಾನು ಎಲ್ಲಿದ್ದೀನಿ ಅಂತ. ಇವಾಗ ನಾಸಿಕಲ್ಲಿದ್ದೇನೆ. ಹೇಗೆ ಬಂದೆ ನಾಸಿಕ್ಕಿಗೆ ಬರ್ತಾ ನನ್ನ ಜರ್ನಿ ಹೇಗಿತ್ತು ನೋಡೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಂದು ಪ್ರೀವಿಯಸ್ ಎಪಿಸೋಡ್ ಇದು ಲಿಂಕ್ ಇದೆ. ಸೊ ಇವಾಗ ಗಂಟೆ 1:25 ಆಗಿದೆ. ನಾನು ರೀಚ್ ಆಗಿದ್ದೆ ನಿಯರ್ಲಿ 12:15 ಆಗಿತ್ತು. ಸೊ 1 ಅವರಲ್ಲಿ ಎಲ್ಲ ಫ್ರೆಶಪ್ ಆಗಿ ಈಗ ನಾಸಿಕಲ್ಲಿರುವ ಮೇಯ್ನ್ ಪ್ಲೇಸ್ ಕಡೆಗೆ ಹೋಗ್ತಿದ್ದೇನೆ. ನೋಡುವ, ತುಂಬ ಎಕ್ಸೈಟ್ಮೆಂಟ್ ಉಂಟು. ನಾನು ಎಲ್ಲಿ ಸ್ಟೇ ಆಗಿದ್ದೆ ಅದೆಲ್ಲ ಪ್ರೀವಿಯಸ್ ಎಪಿಸೋಡ್ ನೋಡಿದವರಿಗೆ ಗೊತ್ತಿರ್ತದೆ. ಒನ್ಸ್ ಅಗೇನ್ ಹೇಳೋದಾದರೆ ನಾನು ಇಲ್ಲೊಂದು ಡಾರ್ಮೆಟ್ರಿಯಲ್ಲಿ ಸ್ಟೇ ಆಗಿದ್ದೆ. ಸೊ ಗೋಯಿಬಿ ಬತ್ರು ಒಂದು ಡಾರ್ಮೆಟ್ರಿ ಬುಕ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಫೋಟೋದಲ್ಲಿ ಹೇಗಿತ್ತು ಹಾಗೆ ಇದೆ. ಖಾಲಿ 250 ರುಪೀಸ್ ಅಷ್ಟು ಆಗುತ್ತೆ ಅಷ್ಟೇ. ಇಲ್ಲಿ ರೂಮಿಗೆಲ್ಲ ನಿಯರ್ಲಿ ಒಂದು 1,000 ಮೇಲೆ ಇದೆ. ಸೊ ಅದಕ್ಕೆ ಸುಮ್ಮನೆ ಒಂದು ದಿವಸ ಸ್ಟೇಗೆ ಯಾಕೆ ಅಷ್ಟು ಖರ್ಚು ಮಾಡೋದಂತ ಡಾರ್ಮೆಟ್ರಿಯಲ್ಲಿ ನಾನು ಬುಕ್ ಮಾಡಿದ್ದೆ. ಎಲ್ಲ ಒಬ್ಬರು ಇಬ್ಬರು ಎಲ್ಲ ಟ್ರಾವೆಲ್ ಮಾಡೋದಾದರೆ ಡಾರ್ಮೆಟ್ರಿ ಬೆಸ್ಟ್. ಎಲ್ಲ ಕ್ಲೀನ್ ಆಗಿರೋದೆಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಪ್ರಾಬ್ಲಮ್ ಅಂದರೆ ಶೇರಿಂಗ್ ಬಾತ್ರೂಮು ಟಾಯ್ಲೆಟ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ, ಅದೊಂದೇ ಪ್ರಾಬ್ಲಮ್. ಮತ್ತೆಲ್ಲ ಏನಿಲ್ಲ, ಒಂದು ದಿವಸ ರಾತ್ರಿಗೆ ಅಷ್ಟೇನು ಇದಾಗಲ್ಲ. ಸಿಕ್ಕಬಟ್ಟೆ ಬಿಸಿಲಿದೆ ಆಯಿತಾ, ಅವಾಗ ಸ್ವಲ್ಪ ಮಳೆ ಬರುತ್ತಾರೆ ಇತ್ತು, ಬಟ್ ಇವಾಗ ಬಿಸಿಲಿಗೆ ತಲೆ ತಿರುಗೋತಾರೆ ಇದೆ, ಆ ಥರ ಬಿಸಿಲಿದೆ ಇಲ್ಲಿ. ಸೊ ಎಲ್ಲರೂ ರಾಮಾಯಣದಲ್ಲಿ ಒಂದು ಸ್ಟೋರಿ ಕೇಳಿರ್ತೀರ, ಲಕ್ಷ್ಮಣ ಶೂರ್ಪಣಕ್ಕೆ ಮೂಗು ಕೊಯ್ದದ್ದು. ಆ ಮೂಗು ಕೊಯ್ದದ್ದು ಇದೇ ಊರಲ್ಲಿ, ಅದಕ್ಕೆ ಇದಕ್ಕೆ ನಾಸಿಕ್ ಅಂತ ಹೆಸರು ಬಂದದ್ದು. ಸೊ ಅಲ್ಲೊಂದು ಸಿಟಿ ಬಸ್ ಬರ್ತಾ ಇದೆ ಆಯಿತಾ, ಅದನ್ನು ಕ್ಯಾಚ್ ಮಾಡುವ. ಸುಮ್ಮನೆ ಆಟೋಗೆಲ್ಲ ಯಾಕೆ, ಅದು ಹೇಗಿದ್ರು ಒಂದು 10 ರೂಪಾಯಿ ತಗೊಳ್ಬೋದು. ಬಂತದ್ದು ಬಸ್, ಮಿಸ್ ಆಗುತ್ತಾ ಸಿಗುತ್ತಾ ನೋಡುವ. ಬಾಯ್ ಪಂಚವಟಿ ಜಾಗ, ಪಂಚವಟಿ ನಾರಾಯಣ ಮಂದಿರ ಅಂತ ಇದೆ, ಬಟ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಒಳಗೆ ಬಿಡ್ತಾ ಇಲ್ಲ. ಸೊ ಈ ಊರಲ್ಲೂ ಕೂಡ ಪ್ರತಿ ಊರಲ್ಲಿ ಸಿಗೋದರ ಸ್ವಲ್ಪ ಹಣ ಮಾಡ್ಲಿಕ್ಕೆ ನೋಡ್ತಾರೆ, ಬಟ್ ನಾವು ಕೇರ್ಫುಲ್ ಆಗಿರ್ಬೇಕು. 1 ಕಿಲೋಮೀಟರ್ನೆಲ್ಲ ತಿರುಗಿಸಿ ತಿರುಗಿಸಿ ನಮ್ಮೊಂದು ಜೇಬ್ ಖಾಲಿ ಮಾಡಿ ಹಾಕ್ತಾರೆ ಆಯಿತಾ. ಸೊ ನಾಸಿಕ್ಕಲ್ಲಿರುವ ಎಲ್ಲ ಮೇಯ್ನ್ ಪ್ಲೇಸಸ್ ಎಲ್ಲ ಇಲ್ಲಿ ಒಂದೇ ಕಡೆ ಇದೆ. ಇದು ರಾಮತೀರ್ಥ ಅಂತ, ಇಲ್ಲಿ ತೋರ್ತಾ ಇರೋದು ಗೋದಾವರಿ ನದಿ ಆಯಿತು. ಪಂಚವಟಿ ಘಾಟ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ, ಬಟ್ ಇವಾಗ ಇಲ್ಲಿ ವರ್ಕ್ ಆಗ್ತಿದೆ ಆಯಿತಾ. ಅಲ್ಲೇನು ನೀವು ಆ ನೀರು ತೋರ್ತಾ ಇದೆ, ಅಲ್ಲೆಲ್ಲ ಒಂಥರ ಫಾಲ್ಸ್ ಥರ ನೀರು ಬರುತ್ತೆ ಅಲ್ಲಿಂದ ಎಂಡ್ ತನಕ. ಸೊ ಇವಾಗ ತುಂಬ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ, ಸೊ ಅದಕ್ಕೆ ಅಲ್ಲಿ ನೀರು ಬಿಡ್ತಾ ಇಲ್ಲ ಅಂತ ಅನಿಸುತ್ತೆ. ನೋಡ್ಬೋದು ನೀವು ಈ ಘಾಟನ್ನು, ತುಂಬ ಉದ್ದ ಇದೆ ಆಯಿತಾ. ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಎಂಡ್ ತನಕ 1.2 ಕಿಲೋಮೀಟ್ರ್, ಒಂದು 11 ಟೆಂಪಲ್ಸ್ ಇದೆ ಅಂತೆ. ಅದರಲ್ಲಿ ಫೇಮಸ್ ಕಾಲಾರಾಮ್ ಮಂದಿರ್, ಸೀತಾ ಗುಹಾಂದನೆ ತೋರ್ಬೋದು ನೀವು. 2-3 ಮಂದಿರಗಳು ಇಲ್ಲೇ ತೋರುತ್ತೆ. ಈ ಪ್ರದೇಶಕ್ಕೂ ಮತ್ತು ರಾಮಾಯಣಕ್ಕೂ ತುಂಬ ಕನೆಕ್ಷನ್ ಇದೆ. ಇಲ್ಲಿ ಬಂದರೆ ಏನೋ ಒಂಥರ ಬೇರೆ ಥರದ್ದೇ ವೈಬ್ ಇದೆ ಆಯಿತಾ. ಅದೇನು ಇವಾಗ ನೀವು
ಪಂಚವಟಿ ಘಾಟ್ ನೋಡಿದ್ರಿ ರಾಮತೀರ್ಥ ಅಂತ, ಅಲ್ಲಿ ಮೂರು ಕುಂಡ ಇದೆ, ರಾಮಕುಂಡ, ಲಕ್ಷ್ಮಣ ಕುಂಡ, ಹಾಗೆ ಸೀತಾಕುಂಡ ಅಂತ. ಪಂಚವಟಿ ಘಾಟ್ ಆದಮೇಲೆ ಒಂದು ಸ್ವಲ್ಪ ದೂರ ಬಂದರೆ ನಿಮಗೆ ಕಾಲಾರಾಮ್ ಮಂದಿರ್ ಸಿಗುತ್ತೆ, ಅದು ಕೂಡ ನಾಸಿಕಲ್ಲಿ ತುಂಬ ಫೇಮಸ್ ಆಯಿತು. ಇದು ಆಯಿತು, ಹೋಗು ಒಳಗಡೆ. A few moments later. ಹೊರಗಡೆ ಬಂದೆ. Thousand years later. ಏನು ಲೊಕೇಶನ್ ಚೇಂಜ್ ಅಂತ ಅನ್ಕೊಂಡ್ರ? ಸೊ ಚೇಂಜ್ ಮಾಡ್ಬೇಕಾದ ಪರಿಸ್ಥಿತಿ ಇತ್ತು ಅವತ್ತು ನನಗೆ, ಯಾಕಂದ್ರೆ ನಾನು ಹೋಗಿ ಟೆಂಪಲ್ ಅಲ್ಲಿ ಎಲ್ಲದ್ರಲ್ಲೂ ಕೂಡ ಫೋಟೋಗ್ರಫಿ ಮಾಡುವಂಗಿರ್ಲಿಲ್ಲ, ಎಲ್ಲ ಕಡೆ ಬೋರ್ಡ್ ಹಾಕಿದ್ರು. ಬಟ್ ಕೆಲವು ಟೆಂಪಲ್ ಅಲ್ಲಿ ನಾನು ಒಳಗೆ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಖಾಲಿ ವಿಡಿಯೋ ಮಾತ್ರ ತೆಗೆದೆ. ಸೊ ಅವ್ರು ವಿಡಿಯೋ ಮಾಡ್ಲಿಕ್ಕೆ ಮಾತ್ರ ಪರ್ಮಿಷನ್ ಕೊಟ್ರು, ವ್ಲಾಗ್ ಎಲ್ಲ ಮಾಡೋದು ಬೇಡ ಅಂತ ಹೇಳಿದ್ರು. ಸೊ ನಾನು ಎಲ್ಲಿ ಹೋದ್ರು ಆಪ್ತಾರ ಬೋರ್ಡ್ ಕಾಣಿಸಿದ್ರೆ ಫಸ್ಟಿಗೆ ಒಂದ್ಸಲ ವಿಚಾರಣೆ ಮಾಡಿಯೇ ವ್ಲಾಗ್ ಮಾಡ್ಲಿಕ್ಕೆ ಹೋಗ್ತೇನೆ, ಬಿಕಾಸ್ ಅಲ್ಲಿ ಹಾಕಿರುವಂತ ಬೋರ್ಡಿಗೆ ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಆಲ್ರೆಡಿ ನೀವು ಪಂಚವಟಿ ಘಾಟ್ ಅಥವಾ ರಾಮ್ ಘಾಟ್ ಅಂತ ಏನ್ ಕರೀತಾರೆ ಅದನ್ನ ನೋಡಿದ್ದೀರಾ. ಅದ್ರ ಬಗ್ಗೆ ಇನ್ನೂ ಹೇಳುದಾದ್ರೆ ಅದೊಂದು ತ್ರಿವೇಣಿ ಸಂಗಮ ಕ್ಷೇತ್ರ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿ ಮೂರು ಕುಂಡ ಬೇರೆ ಇದೆ, ರಾಮಕುಂಡ್, ಸೀತಾಕುಂಡ್ ಹಾಗೂ ಲಕ್ಷ್ಮಣ ಕುಂಡ್. ಮೂರು ನದಿಗಳು ಯಾವುದಂದ್ರೆ ಗೋದಾವರಿ ನದಿ, ಅರುಣ ನದಿ ಮತ್ತು ವರುಣ ನದಿ. ಅಲ್ಲಿ 12 ವರ್ಷಕ್ಕೊಂದ್ಸಲಿ ಕುಂಭಮೇಳ ಕೂಡ ಆಗುತ್ತೆ, ಆವಾಗ ಮೂರ್ತಿಯ ಶಾಹಿ ಸ್ನಾನ ಕೂಡ ಅಲ್ಲೇ. ಸೊ ಪಂಚವಟಿ ಘಾಟ್ ಆದಮೇಲೆ ನಾನು ಹೋದದ್ದು ಕಾಲಾರಾಮ್ ಮಂದಿರ್ಗೆ. ಫಸ್ಟ್ಗೆ ಹೊರಗಿಂದ ಹೋಗಿ ನೋಡಿದಾಗ ನನಗೇನು ಅಷ್ಟೊಂದು ಏನು ಅನಿಸ್ಲಿಲ್ಲ, ಬಟ್ ಒಂದು ಸಲಿ ನಾನು ಒಳಗೆ ಹೋದೆ ಆಯ್ತಾ, ಒಳಗೆ ಹೋದಾಗ ನನ್ನ ಫಸ್ಟ್ ಎಕ್ಸ್ಪ್ರೆಷನೇ ವಾವ್ ಆ ಥರ ಇತ್ತು ಆ ಮಂದಿರ. ಸೊ ಒಳಗೆ ಹೋದ್ಮೇಲೆ ಮಂದಿರದೊಳಗೆ ಹೋದೆ ಆಯ್ತಾ, ಪುನಃ ಒಂದ್ಸಲಿ ನನ್ನ ಬಾಯಿಂದ ವಾವ್ ಅಂತ ಒಂದು ಫೀಲ್ ಬಂತು. ಅದು ಯಾಕೆ ಬಂತು ನೀವೇ ನೋಡಿ, ನಿಮಗೆ ಗೊತ್ತಾಗತ್ತೆ. ಸೊ ನೋಡಿದ್ರಲ್ಲ ಸಖತ್ತಾಗಿತ್ತು ಅದು. ಸೊ ನಿಮ್ಗೆ ವೀಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಗೊತ್ತಾಯಿತು ನನಗೆ ಗೊತ್ತಿಲ್ಲ, ಬಟ್ ಆ ಒಂದು ಪ್ಲೇಸಲ್ಲಿದ್ದು ಆ ಮಂದಿರನ್ನು ನೋಡಿದಾಗ ಫಸ್ಟ್ ಎಕ್ಸ್ಪ್ರೆಷನ್ ನಿಮ್ಮದು ವಾವ್ ಅಂತ ಪಕ್ಕಾ ಬರುತ್ತೆ, ಅಷ್ಟು ಸೂಪರ್ ಆಗಿದೆ ಅದು ಮಂದಿರ. ಸೊ ಕಾಲಾರಾಮ್ ಮಂದಿರನ ಯಾಕೆ ಹಾಗೆ ಕರೀತಾರೆ ಅಂದರೆ ಅಲ್ಲಿರುವ ರಾಮನ ಮೂರ್ತಿಗಳೆಲ್ಲ ಕಪ್ಪು ಬಣ್ಣದಾಗಿರುತ್ತೆ, ಅದಕ್ಕೆ ಅದನ್ನು ಕಾಲಾರಾಮ್ ಮಂದಿರ ಅಂತ ಕರೀತಾರೆ. ಸೊ ಕಾಲಾರಾಮ್ ಮಂದಿರ ಆದಮೇಲೆ ನೆಕ್ಸ್ಟ್ ನಾನು ಹೋದದ್ದು ಅಲ್ಲೇ ಒಂದು 5 ನಿಮಿಷ ದೂರದಲ್ಲಿದ್ದ ಸೀತಾಗುಹಕ್ಕೆ. ಸೊ ಸೀತಾಗುಹ, ಈ ಸೀತಾಗುಹ ಇದೆಯಲ್ಲ ಅದು ವನವಾಸ ಟೈಮಲ್ಲಿ ರಾಮ ಲಕ್ಷ್ಮಣ ಸೀತಾದೇವಿ ಹೆಚ್ಚಿನ ಸಮಯ ಕಳೆದದ್ದು ಅದೇ ಒಂದು ಸೀತಾಗುಹದಲ್ಲಿ. ಸೊ ಫಸ್ಟ್ಗೆ ಹೋದಾಗ ಅಲ್ಲಿ ತುಂಬ ಜನ ಕ್ಯೂ ಅಲ್ಲಿದ್ದರು, ನೀವೇ ನೋಡ್ಬೋದು ಇಲ್ಲಿ ತುಂಬ ಜನ ಕ್ಯೂ ಅಲ್ಲಿದ್ದು, ನಾನು ಕೂಡ ಕ್ಯೂ ಅಲ್ಲಿ ಹೋದೆ. ಸೊ ಫಸ್ಟಿಗೆ ಒಂದು ನಾನು ಬೋರ್ಡ್ ನೋಡಿದೆ ಆಯಿತಾ, ಅದರಲ್ಲಿ ಏನಿತ್ತಂದರೆ ಈ ಬಿ ಪಿ, ಅಸ್ತಮ, ರೆಸ್ಪಿರೇಟ್ರಿ ಅಂದರೆ ಉಸಿರಾಟದ ತೊಂದರೆ ಇದ್ದವರೆಲ್ಲ ಯಾರೂ ಬರಬಾರ್ದು ಅಂತ ಗುಹೆಯೊಳಗೆ ಅಂತ ಇತ್ತು. ನಾನು ಅಂದ್ಕೊಂಡೆ ಏನಪ್ಪ ಅಂಥದ್ದೇನಿದೆ ಆ ಗುಹೆಯಲ್ಲಿ, ಇಷ್ಟೊಂದು ಡೀಪಾಗಿರುತ್ತೆ ಆ ಗುಹೆ ಅಂತ ಅಂದ್ಕೊಂಡೆ. ಬಟ್
ಫಸ್ಟಿಗೆ ನಾನು ಗುಹೆ ಎಂಟ್ರಿ ಕೊಟ್ಟಾಗ ಏನೂ ಇರಲಿಲ್ಲ, ಫುಲ್ ಹಾಲು. ಅಲ್ಲೂ ಕೂಡ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಎಲ್ಲ ಬ್ಯಾನ್ ಮಾಡಿದ್ರು, ಯಾವುದು ತೆಗಿಲಿಕ್ಕಿಲ್ಲ. ಫಸ್ಟಿಗೆ ಎಂಟ್ರಿ ಆಯ್ತಾಯ್ತಾ, ಫಸ್ಟ್ಗೆ ಎಂಟ್ರಿ ನನ್ನ ಫ್ರಂಟಲ್ಲಿ ನೀವು ನೋಡ್ಬೋದು, ಒಬ್ಬಳು ಲೇಡೀಸ್ ಇದ್ರು. ಸೊ ಆ ಲೇಡೀಸ್ ಅವರಿಗಾಗುವಷ್ಟು ಮಾತ್ರ ಸ್ಪೇಸ್ ಇತ್ತು. ನಾ ಓ ಮುಂದೆ ಏನೋ ಜಾಗ ಇರುತ್ತಂತ ಅಂದ್ಕೊಂಡೆ ನಾನು ಮುಂದೆ ಹೋಗ್ತಾ ಹೋಗ್ತಾ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ನೀವೇ ನೋಡಿ ಅದು ಹೇಗಿತ್ತಂತ. ಸೊ ನೋಡಿದ್ರಲ್ಲ, ತುಂಬ ನ್ಯಾರೋ ಇತ್ತು ಅದು, ತುಂಬ ಅಂದರೆ ತುಂಬ ನ್ಯಾರೋ ಇತ್ತು. ಸೊ ತುಂಬ ದಪ್ಪ ಇದ್ದವರಿಗಂತೂ ಅಲ್ಲಿ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅದು ಅಲ್ಲದೆ ತುಂಬ ಬೆವರು ಇಳಿಯುತ್ತೆ. ಸೊ ಆ ಗುಹೆ ತುಂಬ ಪವಿತ್ರವಾದಂತಹ ಗುಹೆ, ಯಾಕಂದರೆ ರಾಮ ಲಕ್ಷ್ಮಣ ಸೀತೆ ತುಂಬ ತಮ್ಮ ವನವಾಸದ ತುಂಬ ಟೈಮನ್ನು ಕಳೆದಂತಹ ಗುಹೆ ಅದು. ಸೊ ಅದೇ ಗುಹೆಯಲ್ಲಿ ಸೀತಾದೇವಿಯ ಒಂದು ಶೃಂಗಾರ ರೂಮ್, ಅಂದರೆ ಮೇಕಪ್ ಅಂತ ಏನು ಹೇಳ್ತೇವೆ, ಆ ರೂಮ್ ಅಲ್ಲೇ ಇತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಆ ಸೀತಾದೇವಿ ಪೂಜೆ ಮಾಡ್ತಿದ್ದಂತಹ ಶಿವನ ಲಿಂಗ ಕೂಡ ಇತ್ತು. ಸೊ ಸೀತಾ ಗುಹದ ದರ್ಶನ ಆದಮೇಲೆ ಅದರ ಎದುರಿಗೆ ಒಂದು ರೂಪಾಯಿ ಇದ್ದು ಒಂದು ಆರ್ಟ್ ಶೋ ಥರ ಇತ್ತು. ಅಲ್ಲಿ ರಾವಣ ಸೀತಾ ಹೇಗೆ ಅಪಹರಣ ಮಾಡಿದ ಅದೆಲ್ಲ ಒಂದಿತ್ತು, ಅದನ್ನ ಹೋಗಿ ನೋಡಿದೆ. ಅದಾದ್ಮೇಲೆ ನನಗೆ ತಪೋವನ್ ವಿಸಿಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಬಟ್ ಅದು ತುಂಬಾ ದೂರದಲ್ಲಿತ್ತು. ನಾನು ನಾಸಿಕ್ ಹೋಗ್ಲಿಕ್ಕೆ ಮೇನ್ ರೀಸನ್ ಅಂದ್ರೆ ತ್ರಯಂಬಕೇಶ್ವರ ಟೆಂಪಲ್ ನೋಡ್ಬೇಕಂತ. ಸೊ ತ್ರಯಂಬಕೇಶ್ವರ ಟೆಂಪಲ್ ನಾಸಿಕ್ಕಿಂದ 30 ಕಿಲೋಮೀಟರ್ ದೂರ ಇತ್ತು, ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇರ್ತಾರಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ತಪೋವನ್ ಒಂದು ಕ್ಯಾನ್ಸಲ್ ಮಾಡಿ ಅಲ್ಲಿಂದ ಸೀದಾ ಒಂದು ಆಟೋ ಹಿಡಿದು, ಅದು ಶೇರಿಂಗ್ ಆಟೋ, ನೀವು ನೋಡ್ಬೋದು, ಬಸ್ ಸ್ಟ್ಯಾಂಡಿಗೆ ಹೋದೆ. ಸೊ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ತ್ರಯಂಬಕೇಶ್ವರ ಟೆಂಪಲ್ಗೆ ಹೋಗುವಂತಹ ಬಸ್ ಕೂಡ ಸಿಕ್ತು ನನಗೆ. ಅಲ್ಲಿಂದ 45 ರುಪೀಸ್ ಚಾರ್ಜ್ ಮಾಡ್ತಾರೆ ಆಯಿತಾ, ತ್ರಯಂಬಕೇಶ್ವರ ಟೆಂಪಲ್ಗೆ. ಸೊ ಆ ಬಸ್ಸಲ್ಲಿ ಹೋಗ್ತಾ ನಾನು ಪುನಃ ಫ್ರೆಂಡ್ ಸೀಟಲ್ಲೇ ಕೂತ್ಕೊಂಡಿದ್ದೆ, ಬಿಕಾಸ್ ನಾನು ಯಾವತ್ತೂ ಮಿಸ್ ಮಾಡೋದಿಲ್ಲ. ಎಲ್ಲಿಗೆ ಹೋಗುವಾಗಲೂ ಕೂಡ ಸಿಟಿ ನೋಡಬೇಕಂತ ಫ್ರಂಟ್ ಸೀಟಲ್ಲೇ ಕೂರೋದೇ ಜಾಸ್ತಿ, ಅದು ಯಾವುದೇ ಸಿಟಿ ಆಗಿರ್ಬೋದು. ಸೊ ಆ ಜರ್ನಿ ಹೇಗಿತ್ತಂತ ನೀವು ನೋಡಿ ಒಂದು.
ತ್ರಯಂಬಕೇಶ್ವರ್ಗೆ ಅಷ್ಟು ನಾನು ಇಂಪಾರ್ಟೆನ್ಸ್ ಯಾಕೆ ಕೊಡುದು ಅಂದ್ರೆ, ನಮ್ಮ ಇಡೀ ವರ್ಲ್ಡ್ ಅಲ್ಲಿ ಟೋಟಲ್ 64 ಜ್ಯೋತಿರ್ಲಿಂಗವಿದೆ. ಆ 64 ಜ್ಯೋತಿರ್ಲಿಂಗದಲ್ಲಿ 12 ಜ್ಯೋತಿರ್ಲಿಂಗ ತುಂಬಾ ಪವಿತ್ರವಾದದ್ದು. ಸೊ ಅದರಲ್ಲಿ ತ್ರಯಂಬಕೇಶ್ವರ ಕೂಡ ಒಂದು. ಮತ್ತೆ ಬೇರೆ ಉಳಿದದ್ ಯಾವ್ದಿಲ್ಲ ಅಂದ್ರೆ ಸೋಮನಾಥ್ ಗುಜರಾತ್ ಅಲ್ಲಿ ಇರುವಂತದ್ದು, ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶದಲ್ಲಿ ಇರುವಂತದ್ದು, ಮಹಾಕಾಲೇಶ್ವರ ಉಜ್ಜಯಿನ ಅಲ್ಲಿ ಇರುವಂತದ್ದು, ಓಂಕಾರೇಶ್ವರ ಮಧ್ಯಪ್ರದೇಶ ಅಲ್ಲಿ ಇರುವಂತದ್ದು, ಅದಾದ್ಮೇಲೆ ತುಂಬಾ ಫೇಮಸ್ ಕೇದಾರನಾಥ್ ಹಿಮಾಲಯದಲ್ಲಿ ಇರುವಂತದ್ದು, ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿ ಇನ್ನೊಂದಿದೆ, ಅದು ಭೀಮಶಂಕರ್ ಜ್ಯೋತಿರ್ಲಿಂಗ, ಜಾರ್ಖಂಡ್ ಅಲ್ಲಿರುವ ದೇವನಾಥ್, ಗುಜರಾತ್ ಅಲ್ಲಿರುವಂತಹ ನಾಗೇಶ್ವರ ಜ್ಯೋತಿರ್ಲಿಂಗ, ರಾಮೇಶ್ವರ ಜ್ಯೋತಿರ್ಲಿಂಗ ರಾಮೇಶ್ವರದಲ್ಲಿರುವಂತ, ಅದಾದ್ಮೇಲೆ ಕೊನೆಯದಾಗಿ ಔರಂಗಾಬಾದ್ ಅಲ್ಲಿರುವಂತಹ ಗ್ರೀಷ್ಣೇಶ್ವರ, ಇದು ಕೂಡ ಮಹಾರಾಷ್ಟ್ರದಲ್ಲೇ ಇರುವಂತದ್ದು. ಸೊ ನಾಸಿಕ್ ಟು ತ್ರಯಂಬಕೇಶ್ವರ್ ಜರ್ನಿ ನೋಡಿದ್ರಲ್ಲ, ಸೂಪರ್ ಆಗಿತ್ತು ಅದು. ಫುಲ್ ರೋಡ್ ಫುಲ್ ದೊಡ್ಡ ದೊಡ್ಡ ಹಿಲ್ ಆಯ್ತಾ, ಸಖತ್ತಾಗಿತ್ತು. ಫ್ರಂಟ್ ಸೀಟಲ್ಲಂತೂ ಕೂತ್ಕೊಂಡ್ರೆ ನಿಮಗೆ ಒಂಥರ ಬೇರೆದೇ ಫೀಲ್ ಕೊಡುತ್ತೆ. ಸೊ ಯಾವತ್ತು ಮಿಸ್ ಮಾಡ್ಕೊಳ್ಬೇಡಿ, ಆದರೆ ಫ್ರಂಟ್ ಸೀಟಲ್ಲೇ ಕೂತ್ಕೊಳ್ಳಿ. ಸೊ ಈ ತ್ರಯಂಬಕೇಶ್ವರ್ ಇರೋದು ತ್ರಯಂಬಕ್ ಎನ್ನೋ ಊರಲ್ಲಿ. ಸೊ ಅಲ್ಲಿ ಕೂಡ ನನಗೆ ಹೋದಾಗ ದೊಡ್ಡ ಶಾಕೆ ಆಗಿತ್ತು. ಬಿಕಾಸ್ ನಾನು ಫಸ್ಟಿಗೆ ಅಂದ್ಕೊಂಡೆ, ನಾನು ಫಸ್ಟ್ ಟೆಂಪಲ್ ಎದುರಿಗೆ ಹೋದಾಗ ಅಲ್ಲೇ ಸಿಕ್ಕಾಪಟ್ಟೆ ಜನ ಇದ್ದರು. ಅದನ್ನ ನೋಡಿಯೇ ಶಾಕ್ ಆಯಿತು. ಬಿಕಾಸ್ ಅಲ್ಲಿ ಹೋಗುವಾಗಲೇ 5:30 ಆಗಿತ್ತು ನನಗೆ. ಅದಾದಮೇಲೆ ಅದು ಆ್ಯಕ್ಚುಲಿ ಫ್ರಂಟಿಂದ ಎಂಟ್ರಿ ಇರಲಿಲ್ಲ. ಎಂಟ್ರಿ ಅಂದರೆ 200 ರುಪೀಸ್ ಕೊಟ್ಟು ಎಂಟ್ರಿ ತೊಗೊಳ್ಬೇಕಿತ್ತು. ಇನ್ನು ಫ್ರೀಯಾಗಿ ಎಂಟ್ರಿ ತೊಗೊಳ್ಳೋದಾದರೆ ಹಿಂದ್ಗಡೆಯಿಂದ ಹೋಗಬೇಕಾಗಿತ್ತು. ಸೊ ಅಲ್ಲಿ ಒಂದ್ಸಲಿ ಹೋದಾಗ ಶಾಕ್ ಮೇಲೆ ಶಾಕ್. ಬಿಕಾಸ್ ಅಲ್ಲಿ ನಿಯರ್ಲಿ ಒಂದು 3,000 to 4,000 ಜನ ಇದ್ದರು. ಎರಡು ದೊಡ್ಡ ಹಾಲಲ್ಲಿ ಕ್ಯೂ ನಿಂತಿದ್ರು. ನೀವು ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಫಸ್ಟಿಗೆ ಕ್ಯೂ ಸ್ಟಾರ್ಟ್ ಆಗುವಲ್ಲಿ ತುಂಬ ಸುತ್ತಾದಮೇಲೆ ಆ ಹಾಲಿಗೆ ಎಂಟ್ರಿ ಕೊಡ್ತೇವೆ. ಆ ತುಂಬ ಸುತ್ತಾದಮೇಲೆ ಹಾಲಿಗೆ ಎಂಟ್ರಿ ಕೊಟ್ಟಾಗ ಒಂದ್ಸಲಿ ನಮ್ಮ ಕಣ್ಣು ದೊಡ್ಡದಾಗುತ್ತೆ, ಅಷ್ಟು ಜನ ಇದರಲ್ಲಿ. ಸೊ ನಂಗೆ ಆವಾಗಲೇ ಗೊತ್ತಾಯಿತು, ಆ ಕ್ಯೂವಲ್ಲಿ ನಿಂತರೆ ನಾನು ಇವತ್ತಂತೂ ನನಗೆ ದರ್ಶನ ಸಿಗಲ್ಲ, ಆ್ಯಂಡ್ ನಾನು ಪುನಃ ನಾಸಿಕ್ಕಿಗೆ ಹೋಗಬೇಕು. ಅದು ಬಸ್ಸಲ್ಲಿ, ಬಸ್ ಎಷ್ಟು ಗಂಟೆಗೆ ಲಾಸ್ಟ್ ಇದೆಯೋ ಅದು ಗೊತ್ತಿಲ್ಲ. ಸೊ ಹೇಗಾದರೂ ಮಾಡಿ ಆದಷ್ಟು ಬೇಗ ನಾನು ದರ್ಶನ ಪಡೀಲೇಬೇಕಂತ ಪುನಃ ಅಲ್ಲಿಂದ ಹೊರಗೆ ಬಂದು 200 ರುಪೀಸ್ ಟಿಕೆಟ್ ಮಾಡಿ ಫ್ರಂಟಿಂದ ಎಂಟ್ರಿ ಕೊಟ್ಟೆ. ಬಟ್ ಅಲ್ಲಿಂದ ಹೋದಾಗಲೂ ಪುನಃ ನನಗೆ ಶಾಕ್ ಆದಿತ್ತು. ಬಿಕಾಸ್ ಅಲ್ಲೂ ಕೂಡ ತುಂಬಾ ದೊಡ್ಡ ಕ್ಯೂ ಇತ್ತು ಆಯಿತಾ. ಅಲ್ಲೂ ಕೊನೆಗೂ 2.5 ಗಂಟೆ ನಿಂತು, ಹೇಗೂ ಆ 2.5 ಗಂಟೆ ಕ್ಯೂವಲ್ಲಿ ನಿಂತು ದರ್ಶನ ಪಡೀಲಿಕ್ಕಂತ ಒಳಗೆ ಹೋದೆ. ಅಲ್ಲೂ ಕೂಡ ಕ್ಯಾಮರಾ ಯೂಸ್ ಮಾಡುವಂಗಿರಲಿಲ್ಲ, ಯಾವುದು ನೀವು ಫೋಟೋ ತೆಗಿಲಿಕ್ಕಾಗಲಿ ಏನೂ ಮಾಡುವಂಗಿಲ್ಲ. ನಿಮ್ಗೆ ದರ್ಶನ ಸಿಗೋದು ಕೂಡ 1 ಸೆಕೆಂಡ್ ಅಷ್ಟೇ. ದೂಡು ಬಿಡ್ತಾರೆ ಆಚೆಗೆ, ನೀವು ಮೊಬೈಲ್ಗೆ ಬೈ ತೆಗೆದ್ರೆ ಜೋರು ಮಾಡ್ತಾರೆ. ಆ್ಯಂಡ್ ಟೆಂಪಲನ್ನು ತೋರಿಸ್ತೀನಿ ನೋಡಿ, ನನಗೆ ಒಳಗಡೆ ತೆಗಿಲಿಕ್ಕಾಗಲಿಲ್ಲ, ಹೊರಗಡೆಯಿಂದ ಕೆಲವು ಶಾರ್ಟ್ ತೆಗೆದಿದ್ದೇನೆ. ಸೊ ಅದನ್ನು ನೋಡಿ ನೀವು. ದರ್ಶನ ಮುಗಿಸಿ ಹೊರಗೆ ಬಂದೆ. ಸೊ ಇನ್ನು ನಾನಲ್ಲಿ ಜಾಸ್ತಿ ತಿರುಗ್ಲಿಕ್ಕೆ ಹೋಗಲಿಲ್ಲ. ಬಟ್ ಅಲ್ಲೂ ಕೂಡ ನನಗೊಂದು ಬೇಜಾರಾಯಿತು. ಬಿಕಾಸ್ ಅಲ್ಲಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿ ಗೋದಾವರಿ ನದಿಯ ಉಗಮ ಸ್ಥಾನ ಇದೆ. ಅಲ್ಲೇನು ಪರ್ವತ ತೋರುತ್ತೆ, ಅದು ಬ್ರಹ್ಮಗಿರಿ ಪರ್ವತ ಶ್ರೇಣಿ. ಅಲ್ಲೇ ಗೋದಾವರಿ ನದಿಯ ಉಗಮ ಸ್ಥಾನ ಇರೋದು. ಅಲ್ಲಿಗೊಂದು ಹೋಗ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ತುಂಬಾ ಲೇಟ್ ಆಗಿತ್ತು. ಸೊ ತ್ರಯಂಬಕೇಶ್ವರ ಟೆಂಪಲಿಂದ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಪುನಃ ಅಲ್ಲಿಂದ ನಾಸಿಕ್ ಹೋಗೋ ಬಸ್ ಹಿಡಿದು, ಅದು ಗೌರ್ಮೆಂಟ್ ಬಸ್, ಅದರಲ್ಲೂ ಸೀಟ್ ಇರಲಿಲ್ಲ, ತುಂಬ
ತುಂಬಾ ರಶ್ ಇತ್ತು ಆಯ್ತಾ. ಹೇಗೋ ಫ್ರಂಟ್ ಇಂಜಿನ್ ಬೊನೆಟ್ ಮೇಲೆ ಕುತ್ಕೊಂಡು ಅಲ್ಲಿಂದ ನಾಸಿಕ್ಗೆ ಬಂದೆ. ಅಷ್ಟೊತ್ತಿಗಾಗ್ಲೇ ನಂದು ಜೀವ ಹುಡಿಯಾಗಿತ್ತು. ಬಿಕಾಸ್ ನಾನು ಇಡೀ ದಿನ ಊಟ ಮಾಡಿರ್ಲಿಲ್ಲ, ಹಿಂದಿನ ಎರಡು ದಿನ ನಿದ್ರೆ ಕೂಡ ಇರಲಿಲ್ಲ ನನಗೆ. ಹೇಗಾದ್ರೂ ಸೇರಿ ರೂಮ್ಗೆ ಹೋಗಿ ಮಲ್ಕೊಂಡು ಬಿಟ್ರೆ ಸಾಕಪ್ಪ ಅಂತ ಅನಿಸ್ತು. ರೂಮಿಗೇನೋ ಹೋದೆ. ರೂಮಿಗೆ ಹೋಗಿ 11:30 ಅಲ್ರಮ್ ಇಟ್ಟೆ. 11:30 ಎದ್ದು ಹೊರಗೋಗಿ ಊಟ ಮಾಡಿ ಬಂದು ಮಲ್ಗೋಣ ಅಂತ ಅಂದ್ಕೊಂಡೆ. ಬಟ್ ಆ ಮೈಕೈ ನೋವಿಗೆ ನನಗೆ ಎಚ್ಚರನೇ ಆಗಲಿಲ್ಲ. ನೆಕ್ಸ್ಟ್ ಡೇನೇ ಎಚ್ಚರ ಆಗಿದ್ದು. ಸೊ ಇದು ನಾಸಿಕಲ್ಲಿ ನಾನು ನೋಡಿದಂತಹ ಪ್ಲೇಸಸ್. ಕೆಲವು ಮೇಜರ್ ಪ್ಲೇಸಸ್ಸೇ ಮಿಸ್ ಆಯಿತು, ಬಟ್ ನನಗೆ ಇದ್ದದ್ದೇ ಅರ್ಧ ದಿನ. ಸೊ ಅದರಲ್ಲೇ ನಾನು ತುಂಬ ಪ್ಲೇಸ್ ಕವರ್ ಮಾಡಿದ್ದೇನೆ. ಅದು ನನಗೆ ಬೇಕಾಗಿರೋ ಪ್ಲೇಸ್ ಕವರ್ ಮಾಡಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ ನಾನು. ನಿಮಗೂ ಇಷ್ಟ ಆಗಿರುತ್ತಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ನಾಸಿಕ್ ಕಡೆ ಹೋದರೆ ಇದೆಲ್ಲ ಪ್ಲೇಸಸ್ ನೋಡಿ, ಆ್ಯಂಡ್ ಶಿರಡಿ ಕಡೆ ಹೋಗ್ತಿದ್ರು ತಪ್ಪದೆ ನಾಸಿಕ್ ಕಡೆ ಹೋಗಿ ಬನ್ನಿ. ಬಿಕಾಸ್ ಅದೆಲ್ಲ ನೋಡುವಂಥದ್ದೇ ಪ್ಲೇಸ್ ತುಂಬ ಚೆನ್ನಾಗಿ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ. ಇನ್ನೊಂದು ಎಪಿಸೋಡಲ್ಲಿ ಶಿರಡಿ ಪ್ಲೇಸ್ ಬಗ್ಗೆ ಹೇಳ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.